ಭಾಗದಲ್ಲಿ ನಾವೇನು ರೈತರು ಜನರು ಏನಿದ್ದೀವಿಲ್ಲ ಅವ್ರ ಹೆಸರು ಹೇಳಿ ಅನ್ನ ನಾವು ಇವತ್ತು ಒಂದು ತುತ್ತು ಅನ್ನವನ್ನ ತಿಂತಾ ಇದ್ವಿ. ಇಲ್ಲೇ ಮ್ಯಾಲೆ ನೋಡ್ತಾರ ಇಲ್ಲೇ ನೋಡ್ತಾರೆ. 15 ಹಳ್ಳಿಗಳನ್ನ ಉಚಿತವಾಗಿ ಅವರು ಸರ್ಕಾರಕ್ಕೆ ನೀಡ್ತಾರೆ. ಹಿಟ್ರ ಮೇಲೆ ಹಿಟ್ರ ಹಿಟ್ರ ಅಡಿಗೆ ಮಾಡೋವಲ್ಲ ಮೊದಲು ಫಸ್ಟ್ ಹಾಂ ಜನ್ರೇಟ್ರ್ ಮೇಲೆ ಮೊದಲು ಜನ್ರೇಟ್ರ್ ಇದ್ದಿರು ಅವರು ಅದು ಮಿಷನ್ ಇತ್ತು ಅದನ್ನು ಕೊಟ್ಟು ಬಿಟ್ಟರಲ್ಲ ಇಲ್ಲಿ ಎಲ್ಲ ಜನ್ರೇಟ್ರ್ ಮೇಲಿಂದ್ರು ಈ ಚಾಲೋದಾರಿ ರಿಪೇರಿ ಮಾಡಿ ಚಾಲೋದಾರಿ ನಮಗೇನು ಮಾಡೋದತ್ತ ನಾವು ಮಾಡೋದಲ್ಲ ರೀ ಇಲ್ಲಿ ನೋಡ್ರಿ ಕಾಯಿಲ್ ಐತಿ ನೋಡ್ರಿ ಒಳಗೆ ರೀ ಒಳಗೆ ಮಿಷನ್ ರೀ ಸ್ವಿಚ್ ಬಾಕ್ಸ್ಗಳು ಇಲ್ಲ ಇವಾಗ ಸಿಂಪಲ್ ಆಗಿದೆ ಅವಾಗ ಓಕೆ ಇದೆಲ್ಲ ಪೆಟ್ರೋಲ್ ಎಕ್ಸ್ಟೆನ್ಷನ್ ಸ್ವಿಚ್ ಬಾಕ್ಸ್ ಓಕೆ ಇದೆಲ್ಲ ಪೆಟ್ಟಿಗೆಗಳು ಪೆಟ್ಟಿಗೆ ತುಂಬ ಪೆಟ್ಟಿಗೆ ಇದೆ ಮನೇಲಿ ಹಾ ಪೆಟ್ಟಿಗೆ ಬಹಳ ಇದ್ದಾರೆ ಇವೆಲ್ಲ ಮೊದಲನೇ ಸೀಕ್ರೆಟ್ ಇಲ್ಲ ಐತ್ರಿ ಒಂದು ಮತ್ತೊಂದು ಐತ್ರಿ ತೆಗಿಬೋದು ಸೀಕ್ರೆಟ್ ದುಡ್ಡು ಇಟ್ಕೊಳ್ಳೋ ಅಂಥದ್ದು ಮತ್ತು ಮೇಕಪ್ ರಾಣಿಯರೆಲ್ಲ ಇಟ್ಕೊಳ್ತಾ ಇದ್ದಿದ್ದು ಎಲ್ಲ ಕಾಗದ ಪತ್ರ ಎಲ್ಲ ಕೋರ್ಟ್ ಕಚೇರಿ ಕಾಗದ ಪತ್ರ ದುಡ್ಡು ಎಲ್ಲ ಇಡೋದ್ರೆ ಕಾಗದ ಪತ್ರ ಇಡೋದ್ರೆ ಇಡ್ತಾ ಇದ್ರು ಓಕೆ ಇದು ತೂಕ ಮಾಡೋದ್ರ ಅದು ಕಾಟ ಕಾಟ ತೂಕ ಮಾಡೋದ್ರ ಅದು ಅದಕ್ಕೆ ಕಾಟ ಇಲ್ಲರಿ ಅದು ಬಟ್ಟೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ಇಡ್ತಾ ಇದ್ದಿದ್ದು ಇಲ್ಲಿ ಅರಮನೆ ಮಹಾರಾಣಿ ಅವ್ರಿಗೆ ಹೊರಗಡೆ ಅಲೋ ಇರ್ತಾ ಇರ್ಲಿಲ್ವಲ್ಲ ಇಲ್ಲ ಇರಕ್ಕಿಲ್ಲ ರಾವ್ ಇಲ್ಲೇ ಮ್ಯಾಲ ನೆತ್ತ ನೋಡ್ತಾರ ಅವಾಗೆಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ಬೇಕಿತ್ತು ಹಾಂ ಇಲ್ಲೇ ನೋಡ್ತಾರೆ ವಿಶಾಲವಾಗಿದೆ ನೋಡಿ ಒಂದು ಅರಮನೆ ವಂತಮುರಿ ದೇಸಾಯಿ ಅವರು ಕಟ್ಟಿದ್ದಂತದ್ದು ತಂಪು ಬಹಳ ಐತ್ರಿ ಅದು ಈ ತಗಡೆಲ್ಲ ಯಾವಾಗ ಹಾಕಿದ್ದು ಸರ್ ಈಗ ಒಂದು 9-10 ವರ್ಷ ಆತ್ರಿ ಹಾಕ್ರಿ ಇದು ನಿನ್ನಿಂದ ಮೂರನೇ ಜಾತ್ರೆ ಆತು ನೋಡ್ರಿ ಈ ಮೂರನೇ ಜಾತ್ರೆಗೆ ಬರೋಬ್ಬರಿ ಅಂದ್ರೆ 9-10 ವರ್ಷ ಆತ್ರಿ ಓಕೆ ಎಲ್ಲ ಬರೀ ತಗಡಿದ್ದವ್ರಿ ಅವೆಲ್ಲ ಹಂಗಾಗೆ ಎಲ್ಲ ಕೊಳ್ತಿದ್ದವ್ರೆ ಎಲ್ಲ ಅದ್ರ ಸಂಬಂಧ ಎಲ್ಲ ಅವೆಲ್ಲ ತಗಡಿಟ್ಟಿದ್ದವ್ರು ಅಲ್ಲಿ ಹಾಂ ಕಾಲು ಇಟ್ಟವಳಗೆ ತಗಡಿಟ್ಟಿದ್ದವ್ರು ಅಲ್ಲಿ ಹಿಂಗೆ ಬರ್ರಿ ಹಾಂ ಹಿಂಗೆ ಹಿಂಗೆ ಬಂದಿರಿ ಅರಮನೇಲಿ ವಾಸ ಮಾಡ್ತಾ ಇದ್ದೀರಾ ಹೇಗನ್ಸುತ್ತೆ ನಾವು ಇಲ್ಲೇ ನಮಗೇನು ಅನಿಸೋದಲ್ರಿ ನಾವು ಒಟ್ಟು ದೇವರು ನಾವು ಎಲ್ಲ ಸಿಗ್ತೇವೆ ಒಟ್ಟು ಆರಾಮಿರೋದ್ರು ನಿಮ್ಗೆ ಅದೃಷ್ಟ ಸಿಕ್ಕಿದೆಯಲ್ಲ ಅರಮನೆ ಅದು ಹಿಂದಿನ ಜನ್ಮದ್ರಿ ನಮ್ದು ಈಗಿಂದ ಅಲ್ರಿ ಅದು ಹಾಂ ಹಿಂದಿನ ಜನ್ಮದ ನಾವು ಮಾಡಿದ್ದಕ್ಕೆ ಐತಿ ತೀರಿಸ್ಬೇಕು ಇರಲಿಲ್ಲ ಅದು ಹಿಂದಿನ ಜನ್ಮದಾಗ ನಾವು ಮಾಡಿದ್ದ ಏನೋ ಒಂದು ಉಪಕಾರ ಐತ್ರಿ ಅದು ತೀರಿಸ್ಬೇಕ್ರಿ ಇಲ್ಲಿ ಎಲ್ಲ ಹೇಳಿದ್ರೆ ಇನ್ನೇನು ನಿಮ್ಮದು ನಿಮಗೆ ನೀ ಏನು ಮಾಡ್ತಾರೆ ನೋಡ್ರಿ ನೀವು ಏ ಅರಮನೆನ ಸಂಪೂರ್ಣವಾಗಿ ನಮಗೆ ನೀವಿರೋ ಮನೆನೇ ತೋರಿಸ್ತೀನ ನಮಗೆ ಅದು ಅದು ಈಗ ಹಿಂಗಿಲ್ಲರ ಅದು ಮತ್ತೆ ಅದು ಹೊಸ ಸಿಸ್ಟಮ್ ಮತ್ತೆ ಬೇರೆ ಮಾಡಿದಾರೆ ಈಗ ಅದು ಓ ಕಂಪ್ಲೀಟ್ ಆಗಿ ಹೊಸ ಸಿಸ್ಟಮ್ ಮಾಡಿ ಈಗ ಆದರೆ ನಮ್ಮ ಹುಡುಗಂದು ಮ್ಯಾರೇಜ್ ಮಾಡ್ಬೇಕಾದ್ರೆ ಕನ್ಯಾ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಕ್ಕತ್ತಿರಲ್ಲ ಹಳಿ ಮಾಡಲ್ಲ ಇಲ್ಲೊಂದು ಅಡುಗೆ ಮನೆ ಐತೆ ತೋರಿಸ್ತಾ ಬರಿ ಇಲ್ಲಿ ಹಾಂ ಅವ್ರು ಅವ್ರು ಕೊಡಾರಿಗೆ ಹಿಂಗಾರಲ್ಲ ಅವ್ರು ಮನಸ್ಸು ಬೇಕಿರಲ್ಲ ಅವ್ರಿಗೆ ಮನಸ್ಸು ಇದ್ದಾರೆ ಹಾಗೈತ್ರಿ ಒಂದು ಹೆಣ್ಣು ಹುಟ್ಟೈತ್ರಿ ಅಡುಗೆ ಮನೆ
ಅವ್ರು ಇಲ್ಲಿ ಬಂದು ತಿತ್ತಮೆತ್ತಾಗ ನಿವೇದಿ ಇಲ್ಲಿಂದನ ಹೋಗ್ಬೇಕ್ರಿ ದೇವ್ರ ನಿವೇದಿ. ಹಾಂ, ಸಿಂಪಲ್ ಐತ್ರಿ ಅದು. ಅವರು ನಿವೇದಿ ಮಾಡೋ ಮಂದಿ ಬೇರೆ ಐತ್ರಿ, ನಾವು ಮಾಡೋದಲ್ರಿ ಅದನ್ನ. ಅವ್ರ ಪಿಕ್ಚರ್ದವ್ರ ಶೂಟಿಂಗ್ ಅದ ಎಲ್ಲ ಬಿಟ್ಟು ಹೋಗ್ಯಾರ ಇಲ್ಲಿ ಅವ್ರು. ಅಲ್ಲೇ ಬಿಟ್ಟು ಹೋಗ್ಯಾರ ಹೋಗಿದ್ರೆ ಏನು ಹೊತ್ಕೊಂಡ್ರೆ ಬಾಡಿಗೆ ಕೊಡ್ತಾರ್ರಿ, ತರಾಕ ಬರೀ ಕೊಡ್ತಾರ ಮತ್ತೆ ಬಿಡಾಕೆ ಎಲ್ಲೂ ಬಾಡಿಗೆ ಕೊಡ್ತಾರ ಅವಕ್ಕೆ. ಹಾಗಾಗಿ ಹಿಂಗೆ ಬಿಟ್ಟು ಬಿಟ್ಟಾರ. ನೀವು ನೋಡ್ದಂಗೆ ಇಲ್ಲಿ ದೊಡ್ಡ ದೊಡ್ಡ ಒಲೆಗಳಿತ್ತಾ? ಅವ್ರು ದೊಡ್ಡ ಒಲೆ ಅಂದ್ರೆ ಬೊಂಗ ಒಲೆ ಆಗಿತ್ತು ಒದ್ದಿರಿ ಅಲ್ಲಿ ಐತ್ನೂರು ಹಚ್ಚಿಗಡೆರಿ ಅಲ್ಲಿ ಹಚ್ಚಿಗಡೆ ತೋರಿಸ್ತಾನೆ. ಇಲ್ಲಿ ಕಲ್ಲು ಐತಿ, ಇಲ್ಲಿ ನೀರು ಕಾಸ್ತಾರ ಅಲ್ಲಿ ಹಿಂದೆ ನೀರಿಟ್ಟು ಇಲ್ಲಿ ಉರಿ ಹಾಕೋದು ಅಲ್ಲಿ ಜಳಕ ಮಾಡಿದ್ರು ಒಳಗೆ ಅಲ್ಲಿ ನೀರು ಕಾಸಿ ಹೊರಗೆ ಹೊರಗೆ ಹೋಗುತ್ತೆ. ಇಲ್ಲಿ ಇಲ್ಲಿ ಪೊಕ್ಕಳ ಐತ್ರಿ ಅದು ಇಟ್ಟಂಗಿ ಆಗೈತ್ರಿ. ಇಲ್ಲಿ ಒಳಗೆ ಅದ ಐತ್ರಿ ಅದು ಎಲ್ಲ ಒಳಗೆ ಕಟ್ಟಿಗೆ ಸಾಮಾನು ಅದಾರಲ್ಲ ಮೊದಲೇ ನೋಡೋಂಗಿಲ್ಲರಿ ಈಗೆಲ್ಲ ಹಿಂಗೆಲ್ಲ ರೆಕ್ಕೆ ತುಂಬಿದಾರಲ್ಲ ಈಗ ಅಲ್ಲಿ ನೀರಲ್ಲಿ ಒಂದು ಏನರ ಇಡ್ತಾರ ಅಲ್ಲಿ ನೀರಿಗೆ ಒಳಗೆ ಇಟ್ಟರು ಒಳಗೆ ನೀರು ಜಳಕ ಮಾಡಿದ್ರು ಅದೆಲ್ಲ ಮೊದಲ ಮಂದಿ ಎಲ್ಲ ಮನೆ ಜಳಕದ ಮನೆ ಇದ್ರ ಬಸಲ್ ಅಲ್ಲಿ ನೀರು ಕಾಸ್ತಾರ ಅಲ್ಲಿ ಉರಿ ಹಾಕಿರಿ. ಒಲೆ ತೋರಿಸ್ತೀನಿ ಅಂದ್ರಿ ಒಲೆನು ಇದ್ರೊಳಗಡೆ ನೆಸ್ತಿದ್ದೀವಿ. ಇದು ಇಲ್ಲೇ ಹೋಯ್ತ್ರಿ ಒಲೆ ಅದ ನೀರ ಅಲ್ಲಿ ಒಳಗೆ ಒಂದು ಬಾಂಡೆ ದೊಡ್ಡ ಬಾಂಡೆ ಇಟ್ಟಿದ್ರೆ ಇಲ್ಲೇ ನೀರು ಹಾಕಿಟ್ಟು ಬಿಡೋದ್ರ ಅಷ್ಟೇ ಒಲೆ ಅಷ್ಟೇ ನಮ್ಮದೆಲ್ಲ ಹಚ್ಚಿಗಿಡ ಐತ್ರಿ. ಮತ್ತೆ ಈಗ ಅನ್ನಿಸ್ತು ನಮ್ಮ ಜೊತೆ ಮಾತಾಡಿದ್ರಿ ಏನು ನೀವು ಬಂದದ್ದು ನೀವು ಬಂದದ್ದು ಹೊರಗೆ ಪ್ರಚಾರ ಮಾಡ್ತೀರ ಅದೇ ಒಂದು ಹೆಚ್ಚಿಂದೆ ನಮ್ಮ ದೇಶಕತೆ ಮಂತ ಅಂದ್ರೆ ನೀವು ಹೊರಗೆ ಪ್ರಚಾರ ಮಾಡ್ತೀರಿ ಅದೇ ಒಂದು ದೊಡ್ಡ ಪುಣ್ಯ ರೀ. ಅವ್ರಿಗೆ ಕೆಲವು ಮಂದಿಗೆ ಗೊತ್ತಿರೋದಲ್ರಲ್ಲ ಇಷ್ಟೇ ರೀ. ಮತ್ತು ಇವರು ದಾನವಂತರು ರೀ ಅವರು ದಾನ ಬರೇ ದಾನವಂತ ದಾನ ಕೊಟ್ಕೊತ ಬಂದಾರ್ರಿ ಎಲ್ಲ ಅದಕ್ಕೆ ಮಹಾರಾಜರು ಅಂತ ಮಹಾರಾಜರು ಮತ್ತು ಬೆಳಗಾವಿಗೆಲ್ಲ ಜಾಗ ಎಲ್ಲ ಇವರು ಕೊಟ್ಟಾರ ರೀ. ಲಾ ಕಾಲೇಜ್ಗೆ ಶಿಕ್ಷಣ ಕೊಟ್ಟಿದ್ದಾರೆ ರೀ ಇಲ್ಲಿ ಯಾದಗಡ ಕೊಟ್ಟಿದ್ದಾರೆ ರೀ. ಮುಂದೆ ಅಲ್ಲಿ ಬೆಳಗಾವಿಗೆ ಆರ್ಲೆಸ್ ಐತಿ ಅವ್ರದ ರೀ ಅವ್ರಿಗೆ ಶಿಕ್ಷಣ ಎಲ್ಲ ಕೊಟ್ಟಿದ್ದಾರೆ ರೀ ದಿನಗಿನ ಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ರೀ. ಮತ್ತು ಬಿ ಡಿ ಜಿತ್ತಿ ಇವರು ಕೂಡಿಕಿಸಿಂದ ಅಳ್ನವ್ರ ರೋಡಿಗೆ ಅಲ್ಲಿ ಯೂನಿವರ್ಸಿಟಿ ಐತ್ರಲ್ಲ ಧಾರವಾಡ ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ಇವರ ಅಡಿಗಲ್ ಇಟ್ಟಾರ ದಿನಿಗೆ ಕೊಟ್ಟಾರ ಇವರ ಅಡಿಗಲ್ ಇಟ್ಟಾರ ಇವರ ರೀ ಯೂನಿವರ್ಸಿಟಿ ಕಟ್ಟಬೇಕಾದ್ರೆ ಕಟ್ಟಬೇಕಾದ್ರೆ ಬಿ ಡಿ ಜಿತ್ತಿ ಇವರು ಕೂಡಿಸಿ ಅಡಿಗಲ್ ಇಟ್ಟಾರ ಅಲ್ಲಿ ನಮಗೆಲ್ಲ ನಮಗೆ ಹೇಳ್ತಾರ ಜಾಗಗಳೆಲ್ಲ ಯೂನಿವರ್ಸಿಟಿ ಮಹಾರಾಜರು ಮನೇನ ನೋಡೋ ಅಂತ ಒಂದು ಅದೃಷ್ಟ ನಮಗೆ ನೀವು ಮಾಡಿಕೊಟ್ರಿ ತುಂಬ ಥ್ಯಾಂಕ್ಸ್. ಈಗ ನಾವೇನದು ರಾಜ ಲಕ್ಷ್ಮಗೌಡ ಸರದೇಸಾಯಿ ಅವರ ಒಂದು ವಾಡೆಯಲ್ಲಿದ್ದೀವಿ ಅರಮನೆಯಲ್ಲಿದ್ದೀವಿ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಬ್ಬರು ಶಿಕ್ಷಣ ಪ್ರೇಮಿಗಳಾಗಿದ್ದರು. ಮತ್ತು ಅವರು 1888 ನಮ್ಮ ಕರ್ನಾಟಕದ ಪ್ರಥಮ ಬ್ಯಾರಿಸ್ಟರ್ ಪದವಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಂದರೆ ರಾಜಾ ಲಕ್ಷ್ಮಣಗೌಡ ದೇಸಾಯಿ ಅವರು. ಅವ್ರನ್ನ 1888 ಬ್ರಿಟಿಷರು ವಂಟಮೂರಿಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರೆ. ಅದಲ್ಲದೆ ದೇಸಾಯಿ ಅವರು ಶಿಕ್ಷಣಕ್ಕೆ ಎಷ್ಟು ಒತ್ತು ನೀಡ್ತಾ ಇದ್ರು ಅಂತಂದರೆ ನಾನು ಅವರಿಟ್ಟ ಹೆಸರಿನ 2 ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದ್ದೇನೆ. ಅವರು ಏನು ದಾನ ಕೊಟ್ಟು ಏನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು ಅದರಲ್ಲಿ 2 ಕಡೆ ಓದಿದ್ದೀನಿ. ಒಂದು ಧಾರವಾಡದ RLS ಕಾಂಪೋಸಿಟ್ PU ಕಾಲೇಜ್, ಅದಕ್ಕೂ ಕೂಡ ರಾಜಾ ಲಕ್ಷ್ಮಣಗೌಡ ಸರದೇಸಾಯಿ ಅವರೇನೇ ದೇಣಿಗೆ ಕೊಟ್ಟಿದ್ದಾರೆ. ಇನ್ನೊಂದು 1939 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಸ್ಥಾಪನೆಯಾದ ಕರ್ನಾಟಕ ಲಾ ಸೊಸೈಟಿ, ಅದು ಕೂಡ ರಾಜಾ ಲಕ್ಷ್ಮಣಗೌಡ ಲಾ ಕಾಲೇಜ್. ಅದಕ್ಕೂ ಕೂಡ ಆ ಕಾಲದಲ್ಲೇ ರಾಜಾ ಲಕ್ಷ್ಮಣಗೌಡ ಸರದೇಸಾಯಿ ಅವರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಾರೆ. ಇನ್ನೊಂದು ಲಿಂಗಾಯತ KL ಬರೋಕ್ಕಿಂತ ಮುಂಚೆ KLಗೂ ಕೂಡ 1935 20,000 ರೂಪಾಯಿ ದೇಣಿಗೆಗಳನ್ನು ಕೊಡ್ತಾರೆ. ಅದನ್ನೇ ರಾಜಾ ಲಕ್ಷ್ಮಣಗೌಡ ವಿಜ್ಞಾನ ಕಾಲೇಜಿನ ಬೆಳಗಾವಿಯಲ್ಲಿ ಆಗಿದೆ ಅದಕ್ಕೆ ಕೊಡ್ತಾರೆ. ಅದಾದ ನಂತರ ಅವರು ಅದಕ್ಕಿಂತ ಮುಂಚೆ 1901 ಇಸ್ವಿಯಲ್ಲಿ KLಗೆ ಬರೋಕ್ಕಿಂತ 17 ವರ್ಷ ಅಂದರೆ 16 ವರ್ಷ ಮುಂಚೆ ಆವಾಗ LEA ಅಂತ ಒಂದು ಸಂಸ್ಥೆ ಇರುತ್ತೆ, ಅಂದರೆ ಲಿಂಗಾಯತ್ ಎಜುಕೇಷನ್ ಅಸೋಸಿಯೇಷನ್ ಅಂತೇಳಿ. ಅದಕ್ಕೂ ಕೂಡ ಆ ಕಾಲದಲ್ಲಿ 1901 ಅವರು 55,000 ರೂಪಾಯಿಗಳ ದೇಣಿಗೆಯನ್ನು ಕೊಡ್ತಾರೆ. ಆ ನಂತರ ಈ ಭಾಗದಲ್ಲಿ ನಾವೇನು ರೈತರು ಜನರು ಏನಿದ್ದೀವಿಲ್ಲ ಅವ್ರ ಹೆಸರು ಹೇಳಿಯೇ ನಾವು ಇವತ್ತು ಒಂದು ತುತ್ತು ಅನ್ನವನ್ನು ತಿಂತಾ ಇದ್ದೀವಿ. ಅವರ ಒಡೆತನದ ಸುಮಾರು 15-17 ಹಳ್ಳಿಗಳನ್ನು ಉಚಿತವಾಗಿ ಅವರು ಸರ್ಕಾರಕ್ಕೆ ನೀಡ್ತಾರೆ. ಆ ಕಾರಣಕ್ಕಾಗಿಯೇ ಈ ಘಟಪ್ರವಾಹ ನದಿಗೆ ಹಿಡ್ಕಲ್ ಬಳಿ ಏನು ಅಡ್ಡಲಾಗಿ ನಿರ್ಮಿಸಲಾಗಿದೆ ಡ್ಯಾಮ್, ಅದಕ್ಕೆ ಅವರ ಗೌರವಾರ್ಥವಾಗಿ ರಾಜಾ ಲಕ್ಷ್ಮಣಗೌಡ ಸರದೇಸಾಯಿ ಡ್ಯಾಮ್ ಅಂತೇಳಿ ಜಲಾಶಯ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಅದಲ್ಲದೆ ಬ್ರಿಟಿಷರು ಕೂಡ ಅವರಿಗೆ 1919 ಅನಿಸುತ್ತೆ ದಿ ಕ್ಯಾಂಪೇನಿಯನ್ ಆಫ್ ಎಂಪರರ್ ಅನ್ನುವಂತಹ ಒಂದು ಪದವಿಯನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಎಲ್ಲರೂ ರಾಜರುಗಳು ಸ್ವಯಂ ಘೋಷಿತವಾಗಿ ರಾಜ ಅಂತೇಳಿ ಕರ್ಕೊಂಡಿದ್ದರೆ ರಾಜ ಅನ್ನೋ ಪದವಿಯನ್ನು ಬ್ರಿಟಿಷರೇ ಇವರಿಗೆ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ವಿಚಾರ ಮಾಡಬಹುದು ಏನಪ್ಪ ಇವರು ಬ್ರಿಟಿಷರನ್ನ ಅಷ್ಟೊಂದು ಪ್ಲೀಸ್ ಮಾಡ್ತಾ ಇದ್ರ ಅಥವಾ ಇವ್ರಿಗೆ ಯಾಕೆ ಪದವಿ ಕೊಟ್ರಂತೆ.
ಅವಾಗ ದೇಸಾಯಿ ಅವರು ಅಂದ್ಕೊಂಡಿದ್ರು ಏನತ್ತಂದರೆ ನಾವು ಹೋರಾಟ ಮಾಡಿದರೆ ಯಾಕಂದರೆ ಸಾಕಷ್ಟು ಸಂಸ್ಥಾನಗಳು ಸಾಕಷ್ಟು ರಾಜರುಗಳು ಕೂಡ ಬ್ರಿಟಿಷರ ಜೊತೆ ಹೋರಾಟದಲ್ಲಿ ತೊಡಗಿ ಸಂಸ್ಥಾನಗಳನ್ನು ನಾಶ ಮಾಡಿಕೊಂಡು ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ತಾವು ಕೂಡ ಯುದ್ಧದಲ್ಲಿ ಭಾಗಿಯಾಗಿ ಬ್ರಿಟಿಷರ ಜೊತೆ ಹೋರಾಡೋದರಿಂದ ತಮ್ಮ ಜನಗಳನ್ನು ನಾವು ಅಭಿವೃದ್ಧಿಗೊಳಿಸೋಕ್ಕೆ ಮತ್ತು ಸುಶಿಕ್ಷಿತರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರ ಸಹಕಾರವನ್ನು ಪಡೆದು ಬ್ರಿಟಿಷರ ಜೊತೆಗೆ ಇದ್ದುಕೊಂಡು ಈ ಭಾಗವನ್ನು ಸಾಕಷ್ಟು ಅವರು ಅಭಿವೃದ್ಧಿಪಡಿಸಿದರು. ಅವರು ಇನ್ನೊಂದು ಕನ್ನಡದ ಎಷ್ಟು ಪ್ರೇಮಿಗಳಾಗಿದ್ದರು ಅಂತಂದರೆ ಆ ರಾಜಲಕ್ಷ್ಮಣಗೌಡ ಸರದೇಸಾಯಿ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಕೂಡ ಮರಾಠಿಯಲ್ಲಿ ನಡೆಯುತ್ತೆ, ಕೊಲ್ಹಾಪುರದಲ್ಲಿ ನಡೆಯುತ್ತೆ. ಎಲ್ಲ ಕಡೆ ರಾಜ ಮಹಾರಾಜರ ಮಕ್ಕಳು ಅಲ್ಲಿ ಓದ್ತಿರ್ತಾರೆ. ರಾಜಲಕ್ಷ್ಮಣಗೌಡ ಸರದೇಸಾಯಿ ಅವರ ಶಿಕ್ಷಣ ಕೂಡ ಕೊಲ್ಹಾಪುರನಲ್ಲಿ ಆಗುತ್ತೆ. ಅವರು ಅಷ್ಟಾಗಿ ಇದ್ದು ಕೂಡ ಇವತ್ತು ಬೆಳಗಾವಿ ಏನಾದರೂ ಕನ್ನಡದಲ್ಲಿ ಉಳಿದಿದೆ, ಕರ್ನಾಟಕದಲ್ಲಿ ಉಳಿದಿದೆ, ಕನ್ನಡಮಯವಾಗಿದೆ ಅಂತಂದರೆ ಅದಕ್ಕೆ ರಾಜಲಕ್ಷ್ಮಣಗೌಡ ಸರದೇಸಾಯಿ ಅವರ ಕೊಡುಗೆ ಅಪಾರವಾಗಿದೆ. ಯಾಕಂದರೆ ಕನ್ನಡದ ಕೆಲಸ ಮಾಡತಕ್ಕಂಥ ಕರ್ನಾಟಕ ಎನ್ನುವ ಹೆಸರನ್ನೇ ಇಟ್ಟುಕೊಂಡಿರ್ತಕ್ಕಂಥ ಕೇಲಿಗೆನೆ ಅವರು ಆ ಸಮಯದಲ್ಲಿ 20,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಈ ಕಾರಣದಾಗಿ ಕನ್ನಡವನ್ನು ಕಟ್ಟಲಿಕ್ಕೂ ಸಹ ಅವರು ಈ ಭಾಗದಲ್ಲಿ ಕಟ್ಟಲಿಕ್ಕೂ ಸಹ ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಈ ಭಾಗದ ದೇವರೇ ಅಂತೇಳಿ ಕರಿಬಹುದು. ಅವರು ದೇಣಿಗೆ ನೀಡಿರ್ತಕ್ಕಂಥ 2 ಶಿಕ್ಷಣ ಸಂಸ್ಥೆಗಳಲ್ಲಿ ನಾ ಕಲ್ತಿದ್ದೀನಿ. ಅವರ ಒಂದು ಭಿಕ್ಷೆಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಪಡೆದಿದ್ದೇನೆ ಅಂತ ಹೇಳೋಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವರನ್ನು ಎಲ್ಲರೂ ನಾಡು ನೆನೆಯಬೇಕು. ಆ ಸರ್ಕಾರ ಕೂಡ ಅವ್ರದ್ದೊಂದು ಜಯಂತಿ ಅಥವಾ ಇದನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿ ಮುಂದಿನ ಪೀಳಿಗೆಗಳಿಗೆ ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವರ ದೇವೋದ್ದೇಶಗಳನ್ನು ತಿಳಿಸಬೇಕು, ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು. ಮತ್ತು ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವರು ಈ ಭಾಗದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದರು ಆ ರೀತಿ ಒತ್ತು ಕೊಡಬೇಕು. ಅವರು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಅಲ್ಲ, ಮಿರಜ್, ಸಾಂಗ್ಲಿ, ಕೊಲ್ಹಾಪುರ ಮತ್ತು ದೆಹಲಿಯ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಅವರು ಕಾಣಿಕೆಯನ್ನು ನೀಡಿದ್ದಾರೆ. ಇಂಥ ಶಿಕ್ಷಣ ಪ್ರೇಮಿಯ ಹೆಸರು ಅಜರಾಮರವಾಗಬೇಕು ಇತಿಹಾಸದಲ್ಲಿ. ಡಿಜಿಟಲ್ ಮಾಧ್ಯಮದ ಮೂಲಕ ನಾ ಸರ್ಕಾರದ ಪರವಾಗಿ ಮನವಿ ಮಾಡ್ಕೋತೀನಿ. ಹಾಗೆ ಈ ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವರ ಪರಿಚಯನ ಮಾಡಿಸ್ತಕ್ಕಂತಹ ಶ್ರೀಮತಿ ನಂದಿನಿ ಅವರಿಗೂ ಹಾಗೂ ಅವರ ಯಜಮಾನರಾದ ಶ್ರೀಯುತ ಆಕರ್ಷ್ ಅವರಿಗೂ ಕೂಡ ನಾನು ಈ ನಾಡಿನ ಜನರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಇತಿಹಾಸವನ್ನು ಇಂಚಿಂಚು ನೀಡತಕ್ಕಂತಹ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಅವರ ಎಲ್ಲ ಪೋಸ್ಟ್ಗಳಿಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ಡಿಜಿಟಲ್ ಮಾಧ್ಯಮಕ್ಕೆ ಪ್ರೋತ್ಸಾಹ ನೀಡುವುದರ ಮೂಲಕ ನಮ್ಮ ನಾಡಿನ ಇತಿಹಾಸವನ್ನು ಅವರು ಇನ್ನೂ ಹೆಚ್ಚು ಕೆದಕಲು ನಮ್ಮ ಮುಂದೆ ಇಡಲು ಅವರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.